ಏನಂತೀರಿ? ನಮ್ಮ ಸನಾತನ ಧರ್ಮದಲ್ಲಿ ಶಿವನ ವಾಸಸ್ಥಾನಗಳು ಎಂದು ಹೇಳುವ 5 ಪವಿತ್ರ ಕ್ಷೇತ್ರಗಳಿವೆ. ಅವುಗಳೆಂದರೆ ಕೈಲಾಸ ಮಾನಸ ಸರೋವರ್, ಆದಿ ಕೈಲಾಶ್, ಕಿನ್ನರ್ ಕೈಲಾಶ್, ಶ್ರೀಖಂಡ್ ಮಹಾದೇವ್ ಕೈಲಾಶ್ ಮತ್ತು ಮಣಿಮಹೇಶ್ ಕೈಲಾಶ್. ಪ್ರತಿಯೊಬ್ಬ ಹಿಂದುವಿಗೂ ಈ ಕ್ಷೇತ್ರಗಳಿಗೆ ತನ್ನ ಜೀವಮಾನದಲ್ಲಿ ಒಮ್ಮೆಯಾದರೂ ಈ ತೀರ್ಥಕ್ಷೇತ್ರಗಳಿಗೆ ಭೇಟಿ ನೀಡಿ ಶಿವನ ಕೃಪಾಶೀರ್ವಾದಕ್ಕೆ ಪಾತ್ರರಾಗಲು ಬಯಸುತ್ತಾರೆ. ನಾವಿಂದು ಅಂತಹ ಪುಣ್ಯಕ್ಷೇತ್ರಗಳಲ್ಲಿ ಒಂದಾದ ಅತ್ಯಂತ ದುರ್ಗಮವಾದ ಆದರೆ ಅತ್ಯಂತ ರೋಚಕವಾದ ಕಿನ್ನರ್ ಕೈಲಾಶ್ ನೋಡಿಕೊಂಡು ಬರೋಣ, ಬನ್ನಿ. ಕಿನ್ನರ್ ಕೈಲಾಶ್ ಪರ್ವತ ಅಥವಾ ಸ್ಥಳೀಯ ಭಾಷೆಗಳಲ್ಲಿ ಕಿನ್ನೌರ್ ಕೈಲಾಶ್ ಪರ್ವತ ಕಲ್ಪದಲ್ಲಿರುವ ಎತ್ತರದ ಗಿರಿಶೃಂಗಗಳಲ್ಲಿ ಒಂದಾಗಿದೆ. ಹಿಮಾಲಯ ಪ್ರದೇಶದ ಕಿನ್ನೌರ್ ಜಿಲ್ಲೆಯ ಕಿನ್ನರ್ ಕೈಲಾಶ್ ಶ್ರೇಣಿಯು ಇಂಡೋ ಟಿಬೆಟಿಯನ್ ಗಡಿಯ ಸಮೀಪದಲ್ಲಿ ಸಮುದ್ರ ಮಟ್ಟದಿಂದ ಸುಮಾರು 17,200 ಅಡಿ ಎತ್ತರದಲ್ಲಿದೆ. ಇದು ಕಿನ್ನರ್ ಜಿಲ್ಲೆಯ ದಕ್ಷಿಣ ಗಡಿಯಾಗಿದ್ದು ಹಿಂದೂ ಮತ್ತು ಬೌದ್ಧರಿಗೂ ಈ ಪರ್ವತ ಧಾರ್ಮಿಕ ನಂಬಿಕೆಯ ತಾಣವಾಗಿದೆ. ಹಿಂದೂ ಪೌರಾಣಿಕ ಕಥೆಗಳ ಪ್ರಕಾರ ಪ್ರಬಲವಾದ ಹಿಮಾಲಯ ಶ್ರೇಣಿಗಳು ಶಿವನ ಪವಿತ್ರ ವಾಸಸ್ಥಳವಾಗಿದ್ದು ಅಲ್ಲಿ ಶಿವನು ತನ್ನ ಅರ್ಧಾಂಗಿ ಪಾರ್ವತಿದೇವಿಯೊಂದಿಗೆ ವಾಸಿಸುತ್ತಾನೆ ಎಂಬ ನಂಬಿಕೆಯಿದೆ. ಹಾಗಾಗಿ ಕಿನ್ನರ್ ಕೈಲಾಶ್ ಪರ್ವತ ದೇವಾನುದೇವತೆಗಳು ವಾಸಿಸುವ ನಿಖರವಾದ ಸ್ಥಳ ಎಂದೇ ಇಲ್ಲಿನ ಸ್ಥಳೀಯರು ಭಾವಿಸುತ್ತಾರೆ. ಸುತ್ತಮುತ್ತಲಿನ ಉಳಿದೆಲ್ಲ ಪರ್ವತ ಶ್ರೇಣಿಗಳಿಗೆ ಹೋಲಿಸಿದಲ್ಲಿ ಅತ್ಯಂತ ಸವಾಲಿನ ಚಾರಣಗಳಲ್ಲಿ ಒಂದೆಂದು ಪರಿಗಣಿಸಲ್ಪಟ್ಟಿದ್ದು ಈ ಪರ್ವತಕ್ಕೆ ಹೋಗುವ ಮಾರ್ಗವು ಖಂಡಿತವಾಗಿಯೂ ಸುಲಭವಾಗಿರದೆ ಇದನ್ನು ಚಾರಣ ಮಾಡಲು ಗಂಡದೆಯ ಗುಂಡಿಗೆ ಬೇಕಾಗುತ್ತದೆ ಎಂದರೂ ತಪ್ಪಾಗಲಾರದು. ಇನ್ನು ಕಿನ್ನರ್ ಕೈಲಾಶದ ಧಾರ್ಮಿಕ ಮಹತ್ವ ತಿಳಿದುಕೊಳ್ಬೇಕು ಅಂತ ಹೇಳಿದ್ರೆ ಶಿವನ ಕಟ್ಟಾ ಭಕ್ತರಿಗೆ ಕಿನ್ನರ್ ಅತ್ಯಂತ ಧಾರ್ಮಿಕ ಪ್ರಾಮುಖ್ಯತೆಯನ್ನು ಹೊಂದಿದ್ದು ಈ ಸ್ಥಳವು 79 ಅಡಿಗಳ ಎತ್ತರದ ಶಿವಲಿಂಗದ ನೆಲೆಯಾಗಿದೆ. ಸಾಧಾರಣವಾಗಿ ಶಿವಲಿಂಗ ಎಂದ ತಕ್ಷಣ ನಮ್ಮ ಕಣ್ಮುಂದೆ ಬರುವ ಶಿವಲಿಂಗದಂತೆ ಇರದೆ ಇದೊಂದು ನೀರ್ಗಲ್ಲಿನಂತೆ ಇರುವುದು ಇದರ ವಿಶೇಷವಾಗಿದೆ. ಇದು ಮೂಲತಃ ಶಿಲಾಸ್ತಂಭದ ಮೇಲೆ ಅಂದವಾಗಿ ಸಮತೋಲಿತವಾಗಿರುವ ಕಲ್ಲಿನ ಕುಂಭವಾಗಿದ್ದು ತ್ರಿಶೂಲವನ್ನು ಹೋಲುತ್ತದೆ. ಇದಕ್ಕಿಂತಲೂ ಇದರ ಮತ್ತೊಂದು ವಿಶೇಷವೇನೆಂದರೆ ಈ ಶಿವನ ಬಣ್ಣ ಕ್ಷಣಕ್ಷಣಕ್ಕೂ ವಿವಿಧ ಬಣ್ಣಗಳಿಗೆ ಬದಲಾಯಿಸುವ ಕಾರಣ ಇದನ್ನು ಪವಾಡ ಎಂದೇ ಆಸ್ತಿಕರು ನಂಬಿದರೆ ಕ್ಷಣಕ್ಷಣಕ್ಕೂ ಮೋಡಗಳಿಂದ ಆವೃತವಾಗಿ ಹವಾಮಾನ ವೈಪರೀತ್ಯದಿಂದಾಗಿ ಬೆಳಕಿನ ವಕ್ರೀಭವನ ಈ ಶಿವನ ಮೇಲೆ ಬಿದ್ದು ವಿವಿಧ ಬಣ್ಣಗಳಲ್ಲಿ ಕಾಣಿಸಿಕೊಳ್ಳುತ್ತದೆ ಎಂದು ವಿಜ್ಞಾನಿಗಳು ನಂಬುತ್ತಾರೆ. ಇದರ ಸಮೀಪದಲ್ಲಿಯೇ ಸಮುದ್ರ ಮಟ್ಟದಿಂದ 14,900 ಅಡಿ ಎತ್ತರದಲ್ಲಿರುವ ಪಾರ್ವತಿ ಕುಂಡ್ ಎಂಬ ನೈಸರ್ಗಿಕ ಕೊಳವಿದೆ. ಸ್ಥಳೀಯರ ಪ್ರಕಾರ ಈ ಕೊಳವನ್ನು ಪಾರ್ವತಿ ದೇವಿ ಸೃಷ್ಟಿ ಮಾಡಿದ್ದಾಳೆ ಎನ್ನಲಾಗುತ್ತದೆ. ಈ ಸ್ಥಳವು ಶಿವ ಮತ್ತು ಪಾರ್ವತೀ ದೇವಿಯ ನೆಚ್ಚಿನ ಭೇಟಿಯ ಸ್ಥಳವಾಗಿತ್ತು. ಹಾಗಾಗಿ ಇದನ್ನು ಆಶಿಕ್ ಉದ್ಯಾನವನ್ ಅಥವಾ ಆಶಿಕ್ ಪಾರ್ಕ್ ಎಂದೇ ಎಲ್ಲರೂ ಕರೆಯುತ್ತಾರೆ. ಇಲ್ಲಿನ ಮತ್ತೊಂದು ಪೌರಾಣಿಕ ನಂಬಿಕೆಯ ಪ್ರಕಾರ ಪ್ರತಿ ಚಳಿಗಾಲದಲ್ಲಿಯೂ ಶಿವನು ಇದೇ ಕಿನ್ನರ್ ಕೈಲಾಸದಲ್ಲಿಯೇ ದೇವರು ಮತ್ತು ದೇವತೆಗಳ ಸಭೆಯನ್ನು ಇಲ್ಲಿ ನಡೆಸುತ್ತಾನಂತೆ. ಹಾಗಾಗಿ ಶಿವಭಕ್ತರು ಪ್ರತಿ ವರ್ಷದ ಚಳಿಗಾಲದ ಸಮಯದಲ್ಲಿ ಇಲ್ಲಿ ನಡೆಯುವ ಯಾತ್ರೆಗೆ ತಂಡೋಪತಂಡವಾಗಿ ಬಂದು ಶಿವನ ಜೊತೆ ಇರುವ ಎಲ್ಲ ದೇವತೆಗಳ ಆಶೀರ್ವಾದಕ್ಕೆ ಪಾತ್ರರಾಗುತ್ತಾರೆ. ಹಾಗಾದರೆ ಇಲ್ಲಿಗೆ ಹೇಗೆ ಹೋಗಬೇಕು ಅಂದ್ಕೊಳ್ತೀರಾ? ಬನ್ನಿ ನೋಡೋಣ. ಹಿಮಾಚಲ ಪ್ರದೇಶದ ಅತ್ಯಂತ ಸುಂದರವಾದ ಸಟ್ಲೇಜ್ ನದಿಯ ದಡದಲ್ಲಿ ಇರುವ ಟ್ಯಾಂಗ್ಲಿಂಗ್ ಎಂಬ ಕುಗ್ರಾಮವು ಕಿನ್ನರ್ ಕೈಲಾಶಿನ ಬೇಸ್ ಕ್ಯಾಂಪ್ ಅರ್ಥಾತ್ ಪ್ರಾರಂಭದ ಸ್ಥಳವಾಗಿದೆ. ಇದು ಸಮುದ್ರ ಮಟ್ಟದಿಂದ ಸುಮಾರು 7,050 ಅಡಿ ಎತ್ತರದಲ್ಲಿದ್ದು ಅಲ್ಲಿಂದ ರೋಮಾಂಚಕಾರಿ ಮತ್ತು ಅಷ್ಟೇ ಅಪಾಯಕಾರಿ ಜೂಲಾ ಫೂಲ್ ಅರ್ಥಾತ್ ನೇತಾಡುವ ಸೇತುವೆ ಅಥವಾ ಶಾಂಗ್ಲಾಂಗ್ ಸೇತುವೆಯನ್ನು ದಾಟಿಕೊಂಡು ಪ್ರಯಾಣವನ್ನು ಮುಂದುವರಿಸಬೇಕಾಗುತ್ತದೆ. 14 ಕಿಲೋಮೀಟರ್ ಉದ್ದದ ಈ ಚಾರಣ ನಿಸ್ಸಂದೇಹವಾಗಿ ಕಠಿಣವಾಗಿದೆ. ಆದರೆ ದೃಢ ಸಂಕಲ್ಪ ಮಾಡಿ ಈ ಸವಾಲನ್ನು ಸ್ವೀಕರಿಸಿದಲ್ಲಿ ಚಾರಣ ಸಮಯದಲ್ಲಿ ಸುತ್ತಮುತ್ತಲಿನ ಪ್ರಕೃತಿಯ ಸುಂದರವಾದ ರಮಣೀಯ ದೃಶ್ಯಗಳನ್ನು ಕಣ್ತುಂಬಿಸಿಕೊಳ್ಳಬಹುದಾಗಿದೆ. ಹಿಮದಿಂದ ಆವೃತವಾದ ತಣ್ಣನೆಯ ಪರ್ವತಗಳು, ಸೊಂಪಾದ ಹಸಿರಿನ ಸೇಬು ತೋಟಗಳು ಮತ್ತು ಅದ್ಭುತವಾದ ದೃಶ್ಯಾವಳಿಗಳು ಮನಸ್ಸಿಗೆ ಮುದನಿಡುವುದರಲ್ಲಿ ಸಂದೇಹವೇ ಇಲ್ಲ. ಈ ಚಾರಣವು ಸಾಂಗ್ಲಾ ಕಣಿವೆ ಮತ್ತು ಹ್ಯಾಂಗಾಂಗ್ ಕಣಿವೆಯ ಮೂಲಕ ಸಾಗುವಾಗ ಅಲ್ಲಿನ ಪ್ರಕೃತಿಯನ್ನು ವರ್ಣಿಸುವುದಕ್ಕಿಂತಲೂ ಅನುಭವಿಸಿದರೇ ತುಂಬ ಆನಂದಮಯವಾಗಿರುತ್ತದೆ.
ಟ್ಯಾಂಗ್ಲಾಂಗ್ನಿಂದ ಸುಮಾರು 8 ಕಿಲೋಮೀಟರ್ ದೂರಲಿರುವ ಮಾಲಿಂಗ್ ಖಾಟಾಗೆ ಚಾರಣ ಮಾಡಿ ಸ್ವಲ್ಪ ವಿರಾಮವನ್ನು ತೆಗೆದುಕೊಂಡು ಅಲ್ಲಿಂದ 5 ಕಿಲೋಮೀಟರ್ ದೂರದಲ್ಲಿರುವ ಪಾರ್ವತಿಕುಂಡಕ್ಕೆ ತಲುಪಿ ಅಲ್ಲಿ ಆಯಾಸವನ್ನು ಪರಿಹರಿಸಿಕೊಂಡು ಅಲ್ಲಿಂದ ಸುಮಾರು 1 ಕಿಲೋಮೀಟರ್ ದೂರದ ಕಲ್ಲುಗಳ ಮಧ್ಯೆ ಚಾರಣವನ್ನು ಮಾಡಿದಲ್ಲಿ ನಮ್ಮ ಗಮ್ಯಸ್ಥಾನವಾದ ಕಿನ್ನರ ಕೈಲಾಸದ ಶಿವಲಿಂಗದ ದರ್ಶನ ಪಡೆಯಬಹುದಾಗಿದೆ. ತೀರಾ ಅಗತ್ಯವಿರುವರು ರೆಕಾಂಗ್ ಪಿಯೋ ಅಥವಾ ಟ್ಯಾಂಗ್ಲಿಂಗ್ ಹಳ್ಳಿಯಿಂದ ಗೈಡ್ಗಳನ್ನಾಗಲಿ ಅಥವಾ ಪೋರ್ಟರ್ಗಳ ಸೇವೆಯನ್ನು ಪಡೆಯಬಹುದಾಗಿದೆ. ನಮ್ಮಷ್ಟಕ್ಕೆ ನಾವು ಸಾಹಸಮಯವಾಗಿ ಚಾರಣ ಮಾಡಿದ ನಂತರವೇ ಗಮ್ಯಸ್ಥಳವನ್ನು ತಲುಪಿದಾಗ ದೊರೆಯುವ ಆನಂದಕ್ಕೆ ಬೆಲೆ ಕಟ್ಟಲಾಗದು. ಈ ಮೊದಲೇ ತಿಳಿಸಿದಂತೆ ಕ್ಷಣ ಕ್ಷಣಕ್ಕೂ ಇಲ್ಲಿನ ಹವಾಮಾನ ಬದಲಾಗುತ್ತಲೇ ಹೋಗುವುದರಿಂದ ಮಧ್ಯಾಹ್ನ 1-2 ಗಂಟೆ ಒಳಗೆ ದೇವರ ದರ್ಶನ ಮಾಡಿಕೊಂಡು ಕತ್ತಲಾಗುವುದರೊಳಗೆ ಸುರಕ್ಷಿತ ಸ್ಥಳವನ್ನು ತಲುಪಿಕೊಳ್ಳುವುದು ಉತ್ತಮವಾಗಿದೆ. ಕಿನ್ನರ್ ಕೈಲಾಸದ ಚಾರಣವು ಪ್ರತಿ ವರ್ಷ ಮೇ ತಿಂಗಳಿಂದ ಅಕ್ಟೋಬರ್ ತಿಂಗಳ ನಡುವೆ ಅನುವು ಮಾಡಿಕೊಡಲಾಗುತ್ತದೆ. ಆದರೂ ಈ ಪ್ರದೇಶದಲ್ಲಿ ಭಾರೀ ಮಳೆಯಾಗಿ ಭೂಕುಸಿತ ಮೋಡಸ್ಫುಟಗಳು ಇಲ್ಲಿ ಸರ್ವೇ ಸಾಮಾನ್ಯವಾಗಿರುವುದರಿಂದ ಚಾರಣಿಗರಿಗೆ ಕಷ್ಟವಾಗುವ ಕಾರಣ ಮೇ ಜೂನ್ ಇಲ್ಲವೇ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಹೋಗುವುದು ಉತ್ತಮವಾಗಿದೆ. ವಿಪರೀತದ ಶೀತದ ಹಿಮಗಾಳಿ ಬೀಸುವ ಕಾರಣ ಉತ್ತಮವಾದ ಉಣ್ಣೆ ಬಟ್ಟೆಗಳ ಜೊತೆಗೆ ಚಾರಣಕ್ಕೆ ಅನುಕೂಲಕರವಾದ ಶೂಗಳನ್ನು ಧರಿಸಿಕೊಂಡು ಹೋಗುವುದು ಉತ್ತಮವಾಗಿದೆ. ಚಾರಣದ ಮಧ್ಯೆ ವಿಪರೀತ ಆಯಾಸವಾಗುವ ಕಾರಣ ಕುಡಿಯಲು ನೀರಿನ ಬಾಟಲಿನೊಂದಿಗೆ ಕೈಯಲ್ಲಿ ಊರುಗೋಲು ಮತ್ತು ಟಾರ್ಚ್ ಮತ್ತು ಪ್ರಥಮ ಚಿಕಿತ್ಸಾ ಪಟ್ಟಿಗೆಯನ್ನು ಜೊತೆಯಲ್ಲಿ ತೆಗೆದುಕೊಂಡು ಹೋಗುವುದು ಅತ್ಯವಶ್ಯಕವಾಗಿದೆ. ಪ್ರತಿ ವರ್ಷವೂ ಸಾವಿರಾರು ಶಿವಭಕ್ತರು ಮತ್ತು ಚಾರಣಿಗರು ಕಿನ್ನರ ಕೈಲಾಸ ಯಾತ್ರೆಯನ್ನು ಮಾಡುವುದರಿಂದ ಗುಂಪು ಗುಂಪಿನಲ್ಲಿ ಸೂಕ್ತ ಮಾರ್ಗದರ್ಶಕರೊಂದಿಗೆ ಹವಾಮಾನದ ವೈಪರೀತ್ಯಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಪ್ರವಾಸ ಕೈಗೊಳ್ಳುವುದು ಸೂಕ್ತವಾಗಿದೆ. ಈ ಪವಿತ್ರ ಶಿವನನ್ನು ನೋಡಿಕೊಂಡು ಬರಲು ಸುಮಾರು 2-3 ದಿನಗಳು ಕಾಲ ಆಗುವುದರಿಂದ ಅದಕ್ಕೆ ತಕ್ಕ ಊಟೋಪಚಾರಗಳನ್ನು ತೆಗೆದುಕೊಂಡು ಹೋಗುವುದು ಅತ್ಯವಶ್ಯಕವಾಗಿದೆ. ಸರಿ, ಹಾಗಾದರೆ ಕುಳಿತಲ್ಲಿಯೇ ಕಿನ್ನರ ಕೈಲಾಸವಾಸಿಯ ದರ್ಶನ ಪಡೆದರೂ ಪ್ರತ್ಯಕ್ಷಿಸಿ ನೋಡಿದರೂ ಪ್ರಮಾಣಿಸಿ ನೋಡು ಎನ್ನುವಂತೆ ಸಮಯ ಮಾಡಿಕೊಂಡು ಕಿನ್ನರ ಕೈಲಾಸ ಯಾತ್ರೆ ಕೈಗೊಂಡು ನಿಮ್ಮ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ತೀರಿ ತಾನೆ? ಏನಂತೀರೀ?